ನಮಸ್ಕಾರ ಭೂಮಿ ಮತ್ತು ನೀರಿನಲ್ಲಿ ರಿಟ್ರಿವಿಂಗ್ಗಾಗಿ ಅಭಿವೃದ್ಧಿಪಡಿಸಲಾದ ಅತ್ಯುತ್ತಮ ಗನ್ ಡಾಗ್ ಫ್ಲಾಟ್ ಕೋಟೆಡ್ ರಿಟ್ರಿವರ್ ಆಗಿದೆ ಇದನ್ನು ಫ್ಲಾಟ್ ಕೋಟ್ ಫ್ಲಾಟಿ ಫ್ಲಾಟ್ ಎಂತಲೂ ಕರೆಯುತ್ತಾರೆ ಇತಿಹಾಸ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಈ ತಳಿ ಇಂಗ್ಲೆಂಡ್ನಲ್ಲಿ ಹುಟ್ಟಿಕೊಂಡಿತು ಎನ್ನಲಾಗುತ್ತದೆ ಇದು ಗೇಮ್ ಕೀಪರ್ಸ್ ಡಾಗ್ ಎಂದರೆ ವೃತ್ತಿಪರ ಬೇಟೆಗಾರರ ನಾಯಿ ಎಂದು ಹೆಗ್ಗಳಿಕೆ ಪಡೆದಿತ್ತು ಈಗ ಅಳಿವಿನಂಚಿನಲ್ಲಿರುವ ಸೆಂಟ್ ಜಾನ್ಸ್ ವಾಟರ್ ಡಾಗ್ಗಳಿಂದ ಇವುಗಳು ಉಗಮಿಸಿರಬಹುದು ಎಂಬ ವಾದವಿದ್ದರೂ ಆ ಬಗ್ಗೆ ಆಧಾರಗಳಿಲ್ಲ ಮತ್ತೊಂದು ವಾದವು ಕೆನಡಾ ನಾವಿಕರು ಬ್ರಿಟಿಷ್ ಬಂದರಿಗೆ ತಂದಿದ್ದ ನ್ಯೂ ಫೌಂಡ್ಲ್ಯಾಂಡ್ ನಾಯಿಗಳಿಂದ ಫ್ಲಾಟಿಗಳ ಪೂರ್ವಜರು ಉಗಮಿಸಿರಬಹುದು ಎನ್ನಲಾಗುತ್ತದೆ ಇವುಗಳಿಗೆ ತರಬೇತಿ ಸಾಮರ್ಥ್ಯ ವೃದ್ಧಿಗಾಗಿ ಕೂಲಿ ತರದ ನಾಯಿಗಳನ್ನು ವಾಸನೆ ಗ್ರಹಿಕೆ ಸಾಮರ್ಥ್ಯ ವೃದ್ಧಿಗಾಗಿ ಸೆಟ್ಟರ್ಸ್ಗಳನ್ನು ಸಂಕರಿಸಿರುವ ಸಾಧ್ಯತೆ ಇದೆ ಸಾವಿರದ ಎಂಟುನೂರ ಅರವತ್ತರಲ್ಲಿ ಅವುಗಳನ್ನು ಪ್ರಥಮ ಬಾರಿಗೆ ಪರಿಚಯಿಸಲಾಯಿತು ಅವು ಯು ಎಸ್ಗೆ ಬಂದ ನಂತರ ಹೆಚ್ಚು ಪ್ರವರ್ಧಮಾನಕ್ಕೆ ಬಂದವು ಇವು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಅಮೇರಿಕನ್ ಕೆನಲ್ ಕ್ಲಬ್ನಲ್ಲಿ ನೋಂದಾಯಿತಗೊಂಡವು ಗೋಲ್ಡನ್ ರಿಟ್ರೀವರ್ ಜನಪ್ರಿಯತೆ ಪಡೆಯುತ್ತಿದ್ದಂತೆ ಫ್ಲಾಟ್ ಕೋಟೆಡ್ ರಿಟ್ರೀವರ್ಗಳು ತೆರೆಮರೆಗೆ ಸರಿಯತೊಡಗಿದವು ಎರಡನೇ ಮಹಾಯುದ್ಧದ ವೇಳೆಗಾಗಲೇ ಅವು ಅವನತಿಯ ಅಂಚನ್ನು ತಲುಪಿದ್ದವು ಕೆಲವು ಬ್ರೀಡರ್ಗಳು ಮುತುವರ್ಜಿ ವಹಿಸಿ ಎಚ್ಚರಿಕೆಯಿಂದ ಬ್ರೀಡ್ ಮಾಡಿ ಅವುಗಳ ಸಂತತಿಯನ್ನು ಇಂದಿಗೂ ಉಳಿಸಿಕೊಂಡು ಬಂದಿರುವುದು ನಿಜಕ್ಕೂ ಶ್ಲಾಘನೀಯ ದೈಹಿಕ ಗೋಚರತೆ ಇದೊಂದು ಮಧ್ಯಮ ಗಾತ್ರದ ನಾಯಿ ತಳಿಯಾಗಿದ್ದು ಇವುಗಳಲ್ಲಿ ಗಂಡು ಇಪ್ಪತ್ತ್ಮೂರರಿಂದ ಇಪ್ಪತ್ನಾಲ್ಕು ಇಂಚು ಎತ್ತರವಿದ್ದರೆ ಹೆಣ್ಣು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಇಂಚು ಎತ್ತರವಿರುತ್ತದೆ ತೂಕದ ವಿಷಯಕ್ಕೆ ಬಂದರೆ ಗಂಡು ಇಪ್ಪತ್ತೇಳರಿಂದ ಮೂವತ್ತಾರು ಕೆ ಜಿ ತೂಗಿದರೆ ಹೆಣ್ಣು ಇಪ್ಪತ್ತೈದರಿಂದ ಮೂವತ್ತೆರಡು ಕೆ ಜಿ ತೂಗುತ್ತದೆ ಇವು ಮಧ್ಯಮ ಉದ್ದದ ಒಳಪುಳ್ಳ ಮೃದು ಕೂದಲನ್ನು ಹೊಂದಿರುತ್ತವೆ ಇವು ಕಪ್ಪು ಲಿವರ್ ಮತ್ತು ಹಳದಿ ಈ ಮೂರು ಬಣ್ಣದಲ್ಲಿ ಕಾಣಸಿಗುತ್ತವೆ ಆದರೆ ಯೆಲ್ಲೋ ಕಲರ್ ಅನ್ನು ಅನರ್ಹತೆ ಎಂದು ಪರಿಗಣಿಸಲಾಗುತ್ತದೆ ಇವು ಗಾಢ ಕಂದು ಬಣ್ಣದ ಬಾದಾಮಿ ಆಕಾರದ ಕಣ್ಣುಗಳನ್ನು ಹೊಂದಿರುತ್ತವೆ ಕಣ್ಣು ಜಾಣ್ಮೆ ಮತ್ತು ಸ್ನೇಹದ ಅಭಿವ್ಯಕ್ತಿಯನ್ನು ತೋರುತ್ತದೆ ಇವು ಚಿಕ್ಕದಾದ ತಲೆಗೆ ಅಂಟಿಕೊಂಡ ಇಳಿಬಿದ್ದ ಕಿವಿಗಳನ್ನು ಹೊಂದಿರುತ್ತವೆ ಇವು ನೇರ ಲೈನ್ ಅನ್ನು ಹೊಂದಿದ್ದು ಬಾಲವು ಫೆದರಿಂಗ್ ರಚನೆಯನ್ನ ಹೊಂದಿರುತ್ತದೆ ಮನೋಧರ್ಮ ಇದೊಂದು ಆತ್ಮವಿಶ್ವಾಸದ ಉತ್ಸಾಹ ಭರಿತ ಸಕ್ರಿಯ ಬರ್ಡಾಗ್ ಡಾಗ್ ಆಗಿದೆ ಇದು ಜನರನ್ನು ಮೆಚ್ಚಿಸುವ ಬಲವಾದ ಬಯಕೆಯನ್ನು ಹೊಂದಿದ್ದು ಉತ್ತಮ ಫ್ಯಾಮಿಲಿ ಡಾಗ್ ಆಗಿದೆ ಇದು ಕ್ಯಾಟ್ ಫ್ರೆಂಡ್ಲಿ ಡಾಗ್ ಫ್ರೆಂಡ್ಲಿ ನಾಯಿ ತಳಿಯಾಗಿದೆ ರಿಟ್ರೀವರ್ಗಳು ಸ್ವಾಭಾವಿಕ ಶಕ್ತಿಯನ್ನು ಹೊಂದಿದ್ದು ಅವುಗಳಿಗೆ ಸಾಕಷ್ಟು ವ್ಯಾಯಾಮದ ಅಗತ್ಯತೆ ಇರುತ್ತದೆ ಬ್ರಿಟಿಷ್ ಕೆನಲ್ ಕ್ಲಬ್ ಇವುಗಳಿಗೆ ದಿನಕ್ಕೆ ಕನಿಷ್ಠ ಎರಡು ತಾಸುಗಳ ವ್ಯಾಯಾಮದ ಅಗತ್ಯತೆ ಇದೆ ಎಂದು ಶಿಫಾರಸು ಮಾಡುತ್ತದೆ ಇದು ಮಾಲೀಕನ ಆಸ್ತಿಪಾಸ್ತಿಯನ್ನು ಬೊಗಳಿ ಕಾಯಬಲ್ಲದೆ ಹೊರತು ಅಪರಿಚಿತರ ವಿರುದ್ಧ ಆಕ್ರಮಣಕಾರಿಯಾಗಿ ವರ್ತಿಸಿ ಕಾಯಲಾರದು ಹಾಗಾಗಿ ಇದು ಉತ್ತಮವಾದ ಗಾರ್ಡ್ ಡಾಗ್ ಅಲ್ಲ ಇದು ಉತ್ತಮವಾದ ವಾಸನೆ ಗ್ರಹಿಕೆ ಸಾಮರ್ಥ್ಯವನ್ನು ಹೊಂದಿದ್ದು ಇದನ್ನು ಡ್ರಗ್ ಸ್ನಿಫರ್ ಡಾಗ್ ಆಗಿ ಸಹ ಬಳಸಲಾಗುತ್ತದೆ ಇಂಗ್ಲೆಂಡ್ನ ದ ಗೈಡ್ ಡಾಗ್ಸ್ ಫಾರ್ ದ ಬ್ಲೈಂಡ್ ಅಸೋಸಿಯೇಷನ್ ಇವುಗಳನ್ನು ಲ್ಯಾಬ್ರಡರ್ಗಳೊಂದಿಗೆ ಕ್ರಾಸ್ ಮಾಡಿಸಿ ಮರಿಗಳನ್ನು ಪಡೆದು ತರಬೇತಿ ನೀಡುತ್ತಿದೆ ಇವುಗಳು ತರಬೇತಿಯನ್ನು ಬಹುಬೇಗ ಉತ್ಸುಕತೆಯಿಂದ ಕಲಿಯುತ್ತವೆಯಾದರೂ ನಿರಂತರ ಪುನರಾವರ್ತನೆ ಅವುಗಳಿಗೆ ಬೇಸರ ತರಿಸುತ್ತದೆ ಹಾಗಾಗಿ ಶಾರ್ಟ್ ಸೆಷನ್ನ ಟ್ರೈನಿಂಗ್ ಕ್ಲಾಸ್ಗಳನ್ನು ನಡೆಸಬೇಕು ಇದು ಬಹಳ ನಿಧಾನವಾಗಿ ಬೌದ್ಧಿಕ ಪ್ರೌಢಿಮೆಗೆ ಬರುತ್ತದೆ ಇದು ಮೂರರಿಂದ ಐದು ವರ್ಷಕ್ಕೆ ಪ್ರಬುದ್ಧತೆಯನ್ನು ತಲುಪುತ್ತದೆ ವೃದ್ಧಾಪ್ಯದಲ್ಲೂ ಸಹ ಫ್ಲಾಟಿಗಳು ಮರಿಗಳ ರೀತಿಯ ನಡವಳಿಕೆಯನ್ನು ಪ್ರದರ್ಶಿಸುತ್ತವೆ ಹಾಗಾಗಿ ದ ಕಂಪ್ಲೀಟ್ ಫ್ಲಾಟ್ ಕೋಟೆಡ್ ರಿಟ್ರೀವರ್ ಕೃತಿಯ ಕರ್ತೃ ಪ್ಯಾಡಿ ಫೆಚ್ ರವರು ಇವುಗಳನ್ನು ಪೀಟರ್ ಪ್ಯಾನ್ ಎಂದು ನುಡಿಗಟ್ಟಿನಿಂದ ಗುರುತಿಸುತ್ತಾರೆ ಆರೋಗ್ಯ ಇವುಗಳಲ್ಲಿ ಕ್ಯಾನ್ಸರ್ನ ಭೀತಿ ಅಧಿಕವಾಗಿದೆ ಇವು ನಾಲ್ಕರಿಂದ ಎಂಟು ಮರಿ ಹಾಕುತ್ತವೆ ಇವುಗಳ ಸರಾಸರಿ ಜೀವಿತಾವಧಿ ಎಂಟರಿಂದ ಹತ್ತು ವರ್ಷವಾಗಿದೆ ಇದಿಷ್ಟು ಫ್ಲಾಟ್ ಕೋಟೆಡ್ ರಿಟ್ರಿವರ್ಗಳ ಕುರಿತ ಕಿರು ಮಾಹಿತಿ ಇತರೆ ತಳಿಗಳ ಕುರಿತ ಮಾಹಿತಿ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ ಗಮನಿಸಿ ಧನ್ಯವಾದಗಳು ನಮಸ್ಕಾರ